ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಗುರುವಾರ ದಿನ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತೀರಾ? ಖಂಡಿತ ವಿಡಿಯೋದಲ್ಲಿ ಹೇಳ್ತೀನಿ ಏನಂತ. ಆಲ್ರೆಡಿ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಈ ಥರ ಪ್ಲೇಸಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಬನ್ನಿ, ಇವತ್ತು ತೆಂಗಿನಕಾಯಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಚಪಾತಿ, ಬೇಗ ಬೇಗನೆ ಚಪಾತಿ ಮಾಡ್ಕೋಬೇಕು. ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಹಾಗೆಯೇ ಬೀಟ್ರೂಟ್ ಪಲ್ಯ, ಬೇಳೆ ರಸಮ್ ಅಂತನಾರು ಅನ್ಕೋಬೋದು, ತಿಳಿಸಾರು ಅಂತನಾರು ಅನ್ಕೋಬೋದು, ಅಥವಾ ಬೇಳೆ ಕಟ್ಟು ಅಂತನಾದರೂ ಅನ್ಕೊಬೋದು. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ ರೆಸಿಪಿ. ಒಂದು ಕಡಿಮೆ ಅಂದ್ರೂ ಒಂದು 5-6 ನಿಮಿಷದೊಳಗಡೆ ಮಾಡ್ಕೋಬೋದು. ಬೇಳೆ ಒಂದು ಕಟ್ಟು ಬೇಯಿಸಿ ಇಟ್ಕೊಂಬಿಡ್ತು ಅಂದರೆ ಸಾಂಬಾರು ಆದಾಗೆ, ಸಾರು ಆದಾಗೆ, ಸಾಂಬಾರು ಸಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ. ಗಟ್ಟಿ ಇದ್ದರೆ ಸಾಂಬಾರು, ತೆಳಿದ್ರೆ ಸಾರು ಅಂತೀವಲ್ವ, ಹಾಗೆ ತೆಳು ಇರೋದ್ರಿಂದ ಇದನ್ನು ಸಾರು ಅಂತಲೇ ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ, ಖಾರ ತಿಂದೇ ಇದ್ದವ್ರಿಗೆ ನಿಜವಾಗ್ಲೂ ಹೇಳು ಮಾಡಿಸಿದಂಥ ಸಾರು. ತೋರಿಸೆ ಇಲ್ಲ ಸಾಮಾನ್ಯ ಈ ರೆಸಿಪಿನ, ಇವತ್ತೇ ತೋರಿಸ್ತಾ ಇರೋದು. ಸುಮಾರು 3 ವರ್ಷದ ಹಿಂದೆ ತೋರಿಸಿದೆ ಈ ರೆಸಿಪಿನ, ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಬೇಗ ಬೇಗ ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ನೆಂದರೆ ಸಾಕು. ಮಾಮೂಲಿ ನಾರ್ಮಲಾಗಿ ನಾನು ಮನೇಲಿ ಮಾಡೋ ಗೋಧಿ ಹಿಟ್ಟೇನಾದ್ರೂ ನಾನು ಚಪಾತಿ ಮಾಡಬೇಕು ಅಂತಂದರೆ ಹಿಂದಿನ ನೈಟೇ ನೆನೆಸಿಟ್ಬಿಡ್ತಾ ಇದೆ, ಯಾಕೆಂದರೆ ಹೊರಟಾಗ್ತಿತ್ತು ಅದು ಚಪಾತಿ. ಇದು ಭಾರತ್ ಅವ್ರದ್ದು ಗೋಧಿ ಹಿಟ್ಟನ್ನು ತೊಗೊಂಡು ಬಂದಿದ್ದೀನಿ, ಚೆನ್ನಾಗಿದೆ. 29 ರೂಪಾಯಿ KG, 10 KG ಬ್ಯಾಗ್ ಬಂದಿತ್ತು, ಅದು ತೊಗೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿದೆ, ಚೆನ್ನಾಗಿದೆ. ಮಾತ್ರ ಸ್ವೀಟ್ ಇಲ್ಲ, ಯಾಕೆಂದರೆ ಅನ್ನಪೂರ್ಣ ಮತ್ತು ಆಶೀರ್ವಾದ ಚಿಕ್ಕಿ ಆಟ ಅದನ್ನೆಲ್ಲ ಬಳಸಿ ನೋಡಿದ್ದೀನಿ, ಆ ಥರ ಟೇಸ್ಟ್ ಬರೋದಿಲ್ಲ. ಮಾಮೂಲಿ ನಾರ್ಮಲಾಗಿ ನಾವು ಗೋಧಿನ ತೊಳೆದು ಹೇಗೆ ಮಾಡ್ತೀವೋ ಅದೇ ಈ ಥರನೇ ಇದೆ. ಸ್ವಲ್ಪ ಎಣ್ಣೆ, ಉಪ್ಪು, ಮಾಮೂಲಿ ತಣ್ಣೀರಲ್ಲೇ ಕಲಿಸ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಮೃದುವಾಗಿ ಕಲಿಸ್ಕೋಬಾರ್ದು, ಮೃದುವಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನೆನೆದಾಗ ಇನ್ನೂ ಸ್ಮೂತ್ ಆಗಿಬಿಡುತ್ತೆ. ಸ್ವಲ್ಪ ಬಿಗಿಯಾಗಿ ಕಲಿಸ್ಕೊಂಡ್ರೆ, ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ತೆಂಗಿನಕಾಯೆಲ್ಲ ಒಡೆದಿದೆ, ಆ ಎಳ್ನೀರನ್ನು ನಾನು ವೇಸ್ಟ್ ಮಾಡೋದಿಲ್ಲ, ಎಳ್ನೀರನ್ನು ಕುಡಿದೇ ಕುಡಿಯುತ್ತೀನಿ. ಕಾಯಿ ಒಡೆದು ತಕ್ಷಣವೇ ಅದದ್ದು ಒಂದು ಸೊಗಡಿ ಇರುತ್ತೆ, ಘಾಟಿರುತ್ತೆ ಅದು ಎಳ್ನೀರದು, ಆ ಎಳ್ನೀರು ಆರೋದಕ್ಕೂ ಮುಂಚೆನೇ ಕುಡ್ಕೊಂಡ್ಬಿಡ್ತೀನಿ. ಆ ಥರ ನನಗಿಷ್ಟ, ಯಾವತ್ತೂ ಎಳ್ನೀರನ್ನು ವೇಸ್ಟ್ ಮಾಡೋದಿಲ್ಲ. ಆ ದುಡ್ಡು ಎಳ್ನೀರಿಗೋಸ್ಕರನೇ ತುಂಬ ದುಡ್ಡು ಕೊಡ್ತಾಗೋತೀವಿ ಅಲ್ವಾ. ಮನೆಯಲ್ಲಿ ತೆಂಗಿನಕಾಯಿ ಒಡೆದಿದ್ದನ್ನ ಬಿಸಾಕೋದು ಬೇಡ ಅಂತ ಯಾವಾಗಲೂ ಹೀಗೆ ಮಾಡೋದು. ಹಾಗೆ ಆ ಬಿಸಿ ಬಿಸಿ ಅನ್ನನೂ ಮಾಡ್ಕೊಂಬಿಟ್ಟೆ. ಅನ್ನನ ನಾನು ಯಾವತ್ತೂ ಬಸ್ತೆ ಮಾಡೋದು ಕುಕ್ಕರಲ್ಲೆಲ್ಲ ಇಡೋಕ್ಕೆ ಹೋಗೋದಿಲ್ಲ. ಕಾರಣ ಏನಂದರೆ, ನನಗೆ ಇತ್ತೀಚೆಗೆ, ಮೊದಲೆಲ್ಲ ಪಾತ್ರೆಯಲ್ಲಿ ಮಾಡ್ತಾಯಿದ್ದೆ, ಇತ್ತೀಚೆಗೆ ನನಗೆ ಮಂಡಿಗಳು ಪೇಯ್ನ್ ಶುರುವಾಗಿತ್ತು. ಅಂದರೆ ಸಡನ್ನಾಗಿ ಒಂಥರ ಮೂಳೆ ಪೇಯ್ನ್ ಥರ ಬರ್ತಾಯಿತ್ತು. ನಾನು ಡಾಕ್ಟರ್ ಹತ್ರ ಮೆಡಿಷನ್ ಎಲ್ಲ ಏನೂ ತೊಗೊಳೋಕೆ ಹೋಗಲಿಲ್ಲ, ಹಾಸ್ಪಿಟಲ್ಗೆ ಅಂತ ಹೋದೆ, ನೋಡೋಣ ಒಂದ್ಸಲ ಡಾಕ್ಟರ್ ನೋಡೋಣ ಅಂತ ಹೋದೆ. ಅಲ್ಲಿ ಒಬ್ಬರು ವಯಸ್ಸಾಗಿರೋ ಒಬ್ಬ ಅಜ್ಜಿ ಶುಗರು ಮತ್ತು ಬಿ ಪಿ ಟೆಸ್ಟ್ ಮಾಡಿಸೋದಕ್ಕೆ ಬಂದಿದ್ದರು. ಅವ್ರನ್ನ ಕೇಳಿದ್ದಕ್ಕೆ ಈ ಥರ ಹಿಂಗಾಗ್ತಾಯಿದೆ, ನನಗೆ ಈ ಪುಟ್ಟ ವಯಸ್ಸು, ಸಣ್ಣ ಪುಟ್ಟ ವಯಸ್ಸಿಗೆಲ್ಲ ಹಿಂಗಾಗ್ಬಿಡುತ್ತಮ್ಮ, ನೋಡಮ್ಮ ನಾನು 70 ವರ್ಷ, ನಾನು ಇನ್ನೂ ಗುಡ್ಕಲ್ಲಂಗಿದ್ದೀನಿ, ಬಿ ಪಿ ಶುಗರ್ ಏನೋ ಈಗ ಬಂದು ಅಟಕಾಯಿಸ್ಕೊಂಡೈತೆ ನನಗೆ ಅಂದರು. ಸರಿ ಏನು ಹೇಳಿ ಅಮ್ಮ, ನಾನು ಹೇಳ್ದಂಗೆ ಮಾಡು ಅಂದರು. ಏನು ಹೇಳಿ ಅಮ್ಮ ಅಂತ ಕೇಳಿದೆ, ಕುಕ್ಕರಲ್ಲಿ ಮಾತ್ರ ಯಾವುದೇ ಕಾಣಕ್ಕೂ ಮಗ ಅನ್ನ ಮಾಡೋಕ್ಕೆ ಹೋಗ್ಬೇಡ, ಕಾಳುಗಳು ಮಾತ್ರ ಬೇಯಿಸ್ಕೊ, ಮಿಕ್ಕಿದ್ದು ಯಾವುದೂ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗ್ಬೇಡ. ಅದನ್ನು ಮಾಡಿ ಅದ್ರಲ್ಲಿ ಮಾಡಿರೋ ತಿನ್ನೋದ್ರಿಂದ ನಿಮಗ ನಮಗೆಲ್ಲ ಮಂಡಿ ನೋವು ಬರ್ತಿರೋದು. ಗಂಜಿನ ಯಾವತ್ತೂ ಬಸ್ತು ಊಟ ಮಾಡಬೇಕು, ಹಾಗೆ ಊಟ ಮಾಡಿದ್ರೆ ನಮ್ಮ 108 ಕಾಯಿಲೆಗಳು ಬರುತ್ತೆ. ಸೊಂಟ ನೋವು, ಬೆನ್ನು ನೋವು, ಕೈ ನೋವು, ಕಾಲು ನೋವು, ಕಿಣ್ಕಿಣ್ಣೆಲ್ಲ ನೋವು, ಆ ಥರ ಎಲ್ಲ ನೋವು ಬರುತ್ತೆ. ನೋವು ಅಮುಕಿ ನೋಡಿದ್ರೆ ಗೊತ್ತಾಗೋದಿಲ್ಲ ಅದು ಯಾವ ಟೈಮಲ್ಲಿ ಹೆಂಗೆ ನೋವುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಆಗುತ್ತೆ ಅಂದರು. ಅದು ನಿಜ ಕೂಡ ಹೌದು, ನನಗೆ ಮೆಟ್ಟಲೆ ಹತ್ತಕ್ಕಾಗ್ತಾ ಇರಲ್ಲ, ಆ ಥರ ಆಗಿತ್ತು ನನಗೆ. ಇನ್ನು ಡಾಕ್ಟ್ರು ಕೆಲವರು ಇಮ್ಮಡಿ ಮೂಳೆ ಸಂದೋಗ್ಬಿಟ್ಟಿದೆ ಅಂತಂದರು, ಇನ್ನೂ ಕೆಲವರು ಇಮ್ಮಡಿಲೇ ಎಕ್ಸ್ಟ್ರಾ ಮೂಳೆ ಬೆಳೆದ್ಬಿಟ್ಟಿದೆ ಅಂದರು. ಆದರೆ ತುಂಬಾ ಭಯ ಆಗ್ತಾಯಿತ್ತು. ಅವ್ರು ಹೇಳಿದ್ಮೇಲೆ ಒಂದು 6 ಮಂತ್ ಅದೇ ಥರನೇ ಮಾಡಿದೆ, ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ ನಾನು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ, ಎಷ್ಟು ಮೆಟ್ಲಿದ್ದಾದ್ರೂ ಸರಿ ಹತ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ ಬೇಳೆ ಸಾರು ಮಾಡಬೇಕು ಅಂತಂದರೆ ಅಷ್ಟೊತ್ತಿಗೆ ಮನೆಯವ್ರು ಬಂದುಬಿಟ್ಟು ಟೀ ಬೇಕು ಕಣಮ್ಮ ಅಂತಂದರು. ಸರಿ, ಬೇಳೆನೆಲ್ಲ ಕುಕ್ಕರ್ಗೆ ಹಾಕಿ ಕೂಗಿಸಿ ಅದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಒಗ್ಗರಣೆ, ಬೇಕಂದರೆ ಕರಿಬೇವು ಒಗ್ಗರಣೆ. ಇದೇ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಬೇಳೆ ಕಟ್ಟನ್ನು ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಶಿನ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೇಯೋದಕ್ಕೆ, ಆಯಿತಾ. ಬೇಯಿಸ್ಕೊಂಡೆಲ್ಲ ಆದಮೇಲೆ ಈ ಥರ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಬೇಳೆ ಕಟ್ಟು, ಸಖತ್ತಾಗಿರುತ್ತೆ. ಮಾತ್ರ ಒಂದ್ಸಲ ಟ್ರೈ ಮಾಡಿ. ಏನು ಮೇಡಮ್ ಉಪ್ಪು ಖಾರ ಏನೂ ಇಲ್ಲ ಅಂತ ಹೇಳ್ತೀರಾ, ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಅದಕ್ಕೆ, ಆಯ್ತಾ. ಜಾಸ್ತಿ ಟೊಮೊಟೊನೂ ಹಾಕ್ಬಾರ್ದು. ನೋಡ್ತಾ ಇದ್ದೀರಲ್ಲ ಸಾರು ಹೇಗೆ ರೆಡಿಯಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ, ಅನ್ನೋಕ್ಕೆ ಮಾತ್ರ ತೆಳುವಾಗಿ ಕಲಸ್ಕೊಂಡು ಹಂಗೆ ಸರ್ ಅಂತ ಕುಡಿದ್ಬಿಡ್ಬೋದು.
ಸರಿ, ಮಾಡ್ತಾ ಮಾಡ್ತಾನೆ ತಿಂಡಿ ಮಾಡ್ತಾ ಮಾಡ್ತಾನೆ ಅನ್ನ ಸಾರು ಆಯಿತು, ಅನ್ನನೂ ಆಯಿತು. ಮನೆಯವರಿಗೆ ಟೀ ಬೇಕು ಕಣಮ್ಮ ಅಂತ ಹೇಳಿದ್ರು. ಸರಿ, ಟೀಗೆ ಬೆಲ್ಲ ಎಲ್ಲ ಖಾಲಿಯಾಗಿತ್ತಲ್ಲ ಅಂದ್ಬಿಟ್ಟು ಬೆಲ್ಲನ ತುರಿದಿಟ್ಕೊಂಬಿಟ್ಟೆ. ಯಾವಾಗಲೂ ಸ್ಟಾಕ್ ಇರಬೇಕು ಬೆಲ್ಲ ತುರಿದಿಟ್ಟಿರೋದು. ಮನೆಯವರು ಸ್ವಲ್ಪ ಸ್ವೀಟು ಜಾಸ್ತಿ ತಿಂತಾರೆ, ಬೆಲ್ಲ ಒಂದೇ, ಸಕ್ಕರೆ ತಿನ್ನೋದಿಲ್ಲ. ಸಕ್ಕರೆ ತೊಗೊಂಬಂದು 1.5 ವರ್ಷ ಆಗಿದೆ, ಹಾಗೇ ಬಿದ್ದಿದೆ ಶುಗರು. ರಿಲಯನ್ಸಲ್ಲಿ ಎಷ್ಟೋ 1000 ರೂಪಾಯಿಗೆ ತೊಗೊಂಡ್ರೆ ಒಂದು ಗೋಧಿ ಇಟ್ಟು 1 ಕೆಜಿ ಸಕ್ಕರೆ ಫ್ರೀ ಅಂತ ಹೇಳಿದ್ರೆ, ಆವತ್ತಿನ ಕಾಲದಲ್ಲಿ ತೊಗೊಂಡ್ಬಂದಿದ್ದು ಇನ್ನೂ ಹಾಗೆ ಬಿದ್ದಿದೆ, ಬಳಸೋದಿಲ್ಲ ಅದನ್ನು ಶುಗರನ್ನು. ಹಾಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜೀರಿಗೆ ಟೀ ಮಾಡಿದೆ. ಜೀರಿಗೆ ಹಾಕಿರೋದನ್ನೇ ತೋರಿಸಿಲ್ಲ ನಾನು. ಜೀರಿಗೆ ಟೀ ತುಂಬ ಇಷ್ಟಪಟ್ಟು ಕುಡಿತಾರೆ, ಯಾಕೆಂದರೆ ಯಾಕೋ ಪಿತ್ತ ಜಾಸ್ತಿ ಆಗುತ್ತಲ್ವ, ಅದಕ್ಕೆ ತಲೆನೋವು ಜಾಸ್ತಿ ಆಗುತ್ತೆ ಪಿತ್ತ ಆದಾಗ, ಅದಕ್ಕೆಲ್ಲ ತುಂಬ ಒಳ್ಳೆಯದು ಜೀರಿಗೆ ಟೀ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ಅಂತಿರೋ ಶುಂಠಿ, ಒಂದು ಕಾಳು ಮೆಣಸಷ್ಟು ಗಾತ್ರದ ಶುಂಠಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಜಿಜ್ಜಿ ಹಾಕಿದ್ರೆ ಸಖತ್ತಾಗಿರುತ್ತೆ, ಜಾಸ್ತಿ ಹಾಕಬಾರ್ದು, ಯಾಕೆಂದರೆ ಜೀರಿಗೆ ಫ್ಲೇವರು ನುಂಗ್ಕೊಂಬಿಡುತ್ತೆ ಶುಂಠಿ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ನಾನು ತೆಂಗಿನಕಾಯಿ ಇದನ್ನೆಲ್ಲ ಕೊಬ್ಬರಿ ಎಲ್ಲ ತುರಿತೀವಲ್ಲ, ಆ ಮಣೆಯಲ್ಲಿ ಎಲ್ಲನೂ ಬೆಲ್ಲನೆಲ್ಲ ತುರಿದಿಟ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ಇವಾಗ ಟೀ ಸೋಸ್ಬಿಟ್ಟು ಅವರು ಕೊಟ್ಬಿಟ್ಟು ಉಳಿದಿರೋ ಚಪಾತಿನೆಲ್ಲ ಒತ್ತಿ ಒತ್ತಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ, ಯಾರೇ ಯಾವಾಗ ಬಂದು ತಿಂತಾರೋ ಅವಾಗ ತಿನ್ನಲಿ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಮನೆಯವರು ಬೀಟ್ರೂಟ್ ಪಲ್ಯನ ನನಗೆ ಚಟ್ನಿ ಬೇಕು ಅಂತಂದರು. ಅಯ್ಯೋ ನನ್ನ ಕರ್ಮವೇ, ಏನಪ್ಪ ಮರೆಯ, ಬೆಳಿಗ್ಗೆಯಿಂದ ಸಾಕು, ನನ್ನ ನಿಜವೂ ಕೆಲಸಗಳೇ ಬಿಡುವಿಲ್ಲ ಕಣ್ರಿ, ಇವತ್ತು ಡ್ಯೂಟಿಗೆ ಹೋಗಿ ಬಂದುಬಿಟ್ಟು ನಾನು ರೆಡಿ ಆಗಬೇಕು ಅಂದರೆ, ರೆಡಿ ಆಯ್ತೀಯ ಬಿಡಮ್ಮ ನೀನು, ನಾನು ಫಸ್ಟ್ ನಾನು ಮಾಡಿಕೊಡು ಅಂತಂದರು. ಅಯ್ಯೋ ಏನಾದರೂ ಹಾಕ್ಕೊಳ್ಳಿ ಅಂತಂದ್ಬಿಟ್ಟು ಬೇಗ ಬೇಗ ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಚಪಾತಿ ಎಲ್ಲ ಹೊತ್ತಿ ಆ ಚಪಾತಿಗೆ ಒಂಚೂರು ಚಟ್ನಿ ಮಾಡಿಕೊಟ್ಟೆ. ಚಟ್ನಿ ಮಾಡಿಕೊಟ್ಟಮೇಲೆ ಒಂದು ಚಪಾತಿ ತಿಂದ್ಬಿಟ್ಟು ಹೇಳ್ತಿದ್ದಾರೆ, ಹಾಗೆ ಒಂದು 2 ರೊಟ್ಟಿ ಹಾಕ್ಬಿಡಮ್ಮ ಅನ್ನೋದ. ಅಯ್ಯ ನೀ ಅಂತ ಗಂಡ ಮರೆಯ ನೀನು ಅಂತ ಬೈಕೊಂಡು ಹಾಕ್ಕೊಟ್ಟೆ ಅಂತಿದ್ರು. ಏನು ನಿನ್ನ ಕತೆ ಅಂತ ಹೇಳಿದರು. ಮತ್ತು ಇನ್ನೇನು ರೀ, ಚಪಾತಿ ಹಾಕ್ತಾ ಇದ್ದೀನಿ ತಾನೇ, ಆಗಲೇ ರೊಟ್ಟಿ ಕೇಳ್ತಿರಲ್ಲ, ಹೋಗ್ರಿ ಕಡೆ ಅಂದರೆ, ಅದೇ ಕೈಯಲ್ಲಿ ಹಾಕ್ಬಿಡು, ಹಾಕ್ತೀನಿ ನೀನು ಮಾಡ್ತೀಯ ಮಾಡು ಅಂದರು. ಇನ್ನೇನು ಮಾಡ್ತೀರಾ, ರೊಟ್ಟಿನೂ ಹಾಕ್ಕೊಟ್ಟೆ. ಸರಿ, ರೊಟ್ಟಿ ಎಲ್ಲ ತಿಂದರು, ಗ್ಲಾಸಿಗೆ ಒಂದು ಟೀ ಕುಡಿದಾದ್ಮೇಲೆ, ನಮ್ಮ ಮನೆಯವರು ಉಲ್ಟಾ ಪಲ್ಟಾ ಕೇಸ್ ಮಾಡಿರೋದು ಇವತ್ತು, ಟೀ ಕುಡಿದಾದ್ಮೇಲೆ ಸಾರು ಮಾಡಿದ್ದೀನಿ ಅಂದ ತಕ್ಷಣವೇ ಒಂದು 1/2 ಗ್ಲಾಸ್ ಸಾರನ್ನು ಇಸ್ಕೊಂಡು ಕುಡಿದು, ಚೆನ್ನಾಗಿದೆ ಕಣೆ ಸಾರು ಅಂತಂದರು. ತುಂಬಾ ಖುಷಿಯಾಯಿತು, ಯಾಕಂದರೆ ಇದಕ್ಕೆ ನಾನು ದಪ್ಪ ಮೆಣಸಿನಕಾಯಿನ ಹಾಕ್ತೀನಿ. ಇನ್ನು ನಾನು ಒಗ್ಗರಣೆ ಹಾಕಿದ್ನಲ್ಲ, ಆ ಟೈಮಲ್ಲಿ ಒಗ್ಗರಣೆ ಹಾಕ್ಬೇಕಾರೇ ಒಂದು ದಪ್ಪ ಮೆಣಸಿನಕಾಯಿ ಏನಂತ ಹೇಳ್ತೀವಿ, ಬಜ್ಜಿ ಮೆಣಸಿನಕಾಯಿ, ಉದ್ದ ಉದ್ದ ಅಲ್ಲ, ಗುಂಡು ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿ, ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಅದು ಒಗ್ಗರಣೆ ಹಾಕಿದಾಗ ಹಾಕಿ ಹುರಿದ್ಬಿಟ್ಟು ಹಾಕಿದ್ರೆ ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು ಒಗ್ಗರಣೆಗೆ, ಸಖತ್ತಾಗಿರುತ್ತೆ. ಮನೆಯಲ್ಲಿ ಮಾತ್ರ ಒಂದ್ಸಲ ಟ್ರೈ ಮಾಡಿ ಅಂತ 2-3 ಸಲ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಸಾರು. ಆ ಕಾರಣಕ್ಕೆ ಚಪಾತಿ ಎಲ್ಲ ಬೇಗ ಬೇಗ ಎಲ್ಲನೂ ಬೇಯಿಸಿಟ್ಬಿಟ್ಟು ನಾನು ಚಪಾತಿ ತಿನ್ಕೊಂಡು ನಾನು ಆಫೀಸ್ಗೆ ಹೊರಡಬೇಕು. ಆಫೀಸಿಂದ ಬಂದಮೇಲೆ ನಾನು ಮಂತ್ರಾಲಯಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಮಂತ್ರಾಲಯಕ್ಕೆ ನಾವು ಹೇಗೆ ಹೋಗ್ತೀವಿ, ಎಷ್ಟು ಬಸ್ಸುಗಳನ್ನ ನಾನು ಚೇಂಜ್ ಮಾಡ್ತೀನಿ ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಟ್ರೈನಿಗೆ ಹೋಗಬೇಕಾಯಿತು, ಒಬ್ಬೊಬ್ಬರು ಒಂದೊಂದು ಸಲ ಬರೋದು ತಡ ಆಯಿತು, ಒಬ್ಬರು ಈಗ ಬಂದರೆ ಇನ್ನೊಬ್ಬರು ಒಂದು 1/2 ಗಂಟೆ ಬಿಟ್ಟು ಲೇಟಾಗಿ ಬಂದರು. ಈ ಥರ ಪ್ರಾಬ್ಲಮ್ಗಳಾಗೋದ್ರಿಂದ ನಾನು ಟ್ರೈನಿಗೆ ಹೋಗೋದು ಮಿಸ್ ಆಗೋಯಿತು. ಆ ಕಾರಣಕ್ಕೆ ನೈಟು ಬಿಟ್ಬಿಡೋಣ, ಎಷ್ಟೊತ್ತಾದರೂ ಪರವಾಗಿಲ್ಲ, ಎಲ್ಲಾದರೂ ಸರಿ ನಾನು ಕರ್ಕೊಂಡು ಹೋಗ್ತೀನಿ. ಒಂದು ನಂಬಿಕೆ ಅವರಿಗೆ, ಯಾರಿಗೆ ಆದರೂ ನನ್ನ ಜೊತೆ ಬರೋರಿಗೆಲ್ಲ ಒಂದು ನಂಬಿಕೆ, ಹೇಗಾದರೂ ಕರ್ಕೊಂಡು ಹೋಗ್ತಾಳೆ ಇವಳು ಅಂತ ಒಂದು ನಂಬಿಕೆ. ಎಲ್ಲಿ ಹೋದ್ರೂ ನಾನು ಸೇಫಾಗಿ ಮನೆಗೆ ತಲುಪೋದು, ಮನೆಗೆ ಬರ್ಬೋದು ಅನ್ನೋ ನಂಬಿಕೆ. ಜೊತೆಗೆ ವಯಸ್ಸಾಗಿರೋರು ಒಂದು 3 ಜನ ಇದ್ದಾರೆ. ಸಾಮಾನ್ಯ ನಾನು ಎಲ್ಲರೂ ವಯಸ್ಸಾಗಿರೋ ನನ್ನ ಬೆನ್ನಿಂದೆ ಬಿದ್ದಿರ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಏ ಇಲ್ಲ ಮಗ, ನಾನು ಅವ್ರ ಜೊತೆಲೆಲ್ಲ ಹೋಗಲ್ಲ, ನಿಮ್ಮ ಜೊತೆನೇ ಬರೋದು ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಜೊತೆಗೆ ಕರ್ಕೊಂಡು ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಎನಿವೇ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಜೊತೆಗೆ ಗುರುಗಳ ಆಶೀರ್ವಾದ, ಅದು ಗುರುಗಳು ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಏನನ್ನಿಸ್ತು, ಹೇಗನ್ನಿಸ್ತು ಕಮೆಂಟ್ ಮಾಡಿ. ಇವತ್ತು ಸಿಂಪಲ್ ಆಗು, ಏನು ವಿಷಯಗಳನ್ನು ಮಾತಾಡಿಲ್ಲ, ಮುಂದೆ ಮಾತಾಡ್ತಾ ಹೋಗ್ತೀನಿ. ಟೈಮ್ ನೋಡ್ತಾ ಕೂತ್ಕೊಂಡು, ಟೈಮ್ ಮೊಬೈಲ್ ನೋಡ್ತಾ ಕೂತ್ಕೊಂಡು ಟೈಮ್ ಹೋಗೋದಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತೀರಲ್ಲ, ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಖಂಡಿತ ನಾ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಗೊತ್ತಲ್ಲ ನಿಮಗೆ, ಹೇಳೋದೇನು ಬೇಕಾಗಿಲ್ಲ ಅಲ್ವಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟೇ ಕೊಡ್ತೀರಾ, ಕಮೆಂಟ್ ಅಂತೂ ಇಷ್ಟ ಆದವ್ರು ಎಲ್ಲರೂ ಮಾಡ್ತೀರಾ, ಅಮ್ಮ ಅಂತ ಮಾಡ್ತೀರಾ, ಸಿಸ್ ಅಂತ ಮಾಡ್ತೀರಾ, ಕಾ ಅಂತ ಮಾಡ್ತೀರಾ, ತುಂಬ ಖುಷಿಯಾಗುತ್ತೆ ನನಗೆ. ಇದರಲ್ಲಿ ಯಾವುದೇ ಬೇಜಾರಿಲ್ಲ, ಯಾಕೆಂದರೆ ನಾನು ನನ್ನ ಮಕ್ಕಳ ತಾಯಿ ಅಲ್ವಾ. ಅಮ್ಮ ಅಂದ್ರೆ ಏನು ತಪ್ಪು ಅಲ್ವಾ. ಓಕೆನಾ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.